ಹಾಯ್ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಂದು ನಾವು ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಎಂಬ ಪಾಠದಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನಕ್ಷಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಇದು ಪ್ರತಿ ವರ್ಷ ನಾಲ್ಕು ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುವಂತಹ ಒಂದು ಪ್ರಶ್ನೆಯಾಗಿದೆ ಈ ನಕ್ಷಾ ವಿಧಾನ ತುಂಬಾ ಈಸಿ ಆಗಿರುವ ವಿಧಾನ ಇದೆ ಈ ವಿಧಾನದ ಮೂಲಕ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಗ್ರಾಫ್ ಹಾಕುವ ಮೂಲಕ ನಾವು ಕಂಡುಹಿಡಬಹುದು ಮೊದಲನೇ ಪ್ರಶ್ನೆ ಏನಿದೆ ಇದು ಹಿಂದಿನ ವರ್ಷ ಬಂದಂತ ಪರೀಕ್ಷೆ ಆಗಿದೆ ಮಾರ್ಚ್ ಎರಡ್ ಸಾವಿರ ಇಪ್ಪತ್ತರಲ್ಲಿ ಬಂದಂತ ಪ್ರಶ್ನೆ ಆಗಿದೆ ಇದು ನೆಕ್ಸ್ಟ್ ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತರಲ್ಲಿ ನಡೆದಂತ ಪರೀಕ್ಷೆಯ ಪ್ರಶ್ನೆ ಆಗಿದೆ ಇವಾಗ ಮೊದಲನೇ ಪ್ರಶ್ನೆ ಏನದ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರ ಕಂಡು ಹಿಡಿಯೇರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಮೀಕರಣಗಳು ಜೋಡಿಗಳು ಕೊಟ್ಟಿದ್ದಾರೆ ಎಕ್ಸ್ಪ್ರಸ್ ವೈ ಇಸ್ ಈಕ್ವಲ್ ಟು ಸೆವೆನ್ ಮೂರು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಇವೆರಡೇನಿವೆ ರೇಖಾತ್ಮಕ ಸಮೀಕರಣ ಜೋಡಿಗಳಿವೆ ಇವಾಗ ಈ ಒಂದೇ ಸಮೀಕರಣ ಈ ರೀತಿ ಮಾಡಿಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಇವಾಗ ವಾಯ್ ಈಸ್ ಈಕ್ವಲ್ ಟು ಸೆವೆನ್ ಮೈನಸ್ ಎಕ್ಸ್ ಈ ಎಕ್ಸ್ ಇಸ್ ಈಕ್ವಲ್ ಟು ಇಚ್ಛಕ ಬರ್ಣಕ್ಕೆ ಏನಾಗುತ್ತೆ ಸೆವೆನ್ ಮೈನಸ್ ಎಕ್ಸ್ ಇದೇನಾಗುತ್ತೆ ಇದೊಂದು ಸಮೀಕರಣ ಒಂದು ಅಂತ ಬರೆದುಕೊಳ್ಳೋಣ ಇವಾಗ ಇದರ ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯೋಣ ಎಕ್ಸ್ ವೈ ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ ಬೆಲೆ ನಾವು ಸೊನ್ನೆ ತೆಗೆದುಕೊಳ್ಳೋಣ ಎಕ್ಸ್ ಬೆಲೆ ಸೊನ್ನೆ ತೆಗೆದುಕೊಂಡಿದ್ರೆ ಏಳು ಮೈನಸ್ ಸೊನ್ನೆ ಎಷ್ಟಾಗುತ್ತೆ ಏಳು ವೈ ಬೆಲೆ ಎಷ್ಟು ಬಂತು ಏಳು ಇವಾಗ ಎಕ್ಸ್ ಬೆಲೆ ಒಂದಿಕ್ಕಿದಾಗ ಏಳು ಮೈನಸ್ ಒಂದು ಆರು ವೈ ಬೆಲೆ ಎಷ್ಟು ಬಂತು ಆರು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡು ಇಕ್ಕಿದಾಗ ವೈ ಬೆಲೆ ಐದು ಮತ್ತು ಎಕ್ಸ್ ಬೆಲೆ ಮೂರು ಇಕ್ಕಿದಾಗ ಎಕ್ಸ್ ಬೆ ವೈ ಬೆಲೆ ಎಷ್ಟು ನಾಲ್ಕು ಕನಿಷ್ಠ ನಾವು ಮೂರು ಬೆಲೆ ಆದರೂ ಮಾತ್ರ ಮೂರು ಬೆಲೆಯನ್ನಾದರೂ ತೆಗೆದುಕೊಳ್ಳಬೇಕು ನಾಲ್ಕು ತೆಗೆದುಕೊಂಡ್ರೂ ನಡೆಯುತ್ತೆ ಇವಾಗ ಇದು ಒಂದಾಯ್ತು ಇವಾಗ ಈ ಸಮೀಕರಣದ ನೋಡೋಣ ಮೂರು ಎಕ್ಸ್ ಮೈನಸ್ ವೈ ಈಜಿ ಕೊಟ್ಟು ಒಂದು ಇವಾಗ ನಾನೇನ್ ಮಾಡ್ತೀನಿ ಮೈನಸ್ ವೈ ಈ ಕಡೆ ತೆಗೆದುಕೊಳ್ಳಿನಿ ಪ್ಲಸ್ ಒನ್ ಈ ಕಡೆ ತೆಗೆದುಕೊಳ್ಳುತ್ತೀನಿ ವೈಝಿ ಕೊಟ್ಟು ತ್ರೀ ಎಕ್ಸ್ ಮೈನಸ್ ಒನ್ ಇದೇನಿತ್ತು ಸಮೀಕರಣ ಎರಡು ಇವಾಗ ಇದರ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯೋಣ ಎಕ್ಸ್ ಬೆಲೆ ಸೊನ್ನೆ ತೆಗೆದುಕೊಂಡಾಗ ಏನಾಗುತ್ತೆ ಮೂರು ಇಂಟು ಸೊನ್ನೆ ಸೊನ್ನೆ ವೈ ಬೆಲೆ ಎಷ್ಟು ಬಂತು ಮೈನಸ್ ಒನ್ ಎಕ್ಸ್ ಬೆಲೆ ಒಂದಿದ್ದಾಗ ಮೂರು ಮೂರೊಂದ್ಲೆ ಮೂರು ಮೂರಲ್ಲಿ ಒಂದು ಕಳದ್ರೆ ಎರಡು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡು ಇಕ್ಕಾದಾಗ ಮೂರ ಎರಡ್ಲೆ ಆರು ಆರಲ್ಲಿ ಒಂದು ಕದ್ರೆ ಐದು ನೆಕ್ಸ್ಟ್ ಎಕ್ಸ್ ಬೆಲೆ ಮೂರು ಇಕ್ಕಿದಾಗ ಮೂರು ಮೂರ್ಲೆ ಒಂಬತ್ತು ಒಂಬತ್ತರಲ್ಲಿ ಒಂದ್ ಕಳದ್ರೆ ಒಂಬತ್ತರಲ್ಲಿ ಒಂದು ಕದ್ರೆ ಎಂಟು ಇವೇನು ಬಂದು ನಮ್ಮ ಹತ್ರ ಎಕ್ಸ್ ಮತ್ತು ವೈ ಬೆಲೆಗಳು ಬಂದು ಇವಾಗ ನಾವು ಗ್ರಾಫ್ ತೆಗೆದುಕೊಳ್ಳಬೇಕು ಗ್ರಾಫ್ ತೆಗೆದುಕೊಂಡಾಗ ಇಲ್ಲಿ ಏನಿರುತ್ತೆ ಎಕ್ಸ್ನ ಬೆಲೆಗಳು ಇಲ್ಲಿ ಎಕ್ಸ್ ಎಕ್ಸ್ನ ಬೆಲೆ ಇಲ್ಲಿ ಸೊನ್ನೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯಾಗಿ ಇವು ಪ್ಲಸ್ ಬರೆದುಕೊಳ್ಳಬೇಕು ಇದು ಈ ಕಡೆ ಎಕ್ಸ್ ನ ಬೆಲೆಗಳು ಮೈನಸ್ ನಲ್ಲಿ ಬರೆದುಕೊಳ್ಳಬೇಕು ಮೈನಸ್ ಒನ್ ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರ್ ಇದೇ ರೀತಿ ಬರೆದುಕೊಳ್ಳಬೇಕು ಇದೇನಿದೆ ಈ ರೀತಿ ಈ ರೀತಿ ಇರೋದು ಎಕ್ಸ್ ಯಕ್ಷ ಈ ರೀತಿ ಇರೋದು ವೈ ಎಕ್ಸ್ ಯಕ್ಷ ಇಲ್ಲಿ ವಾಯ್ ಧನ ಸಂಖ್ಯೆಗಳು ಬರೆದುಕೊಳ್ಳಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಗೆ ಬರೆದುಕೊಳ್ಳಬೇಕು ಇಲ್ಲಿ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಮೈನಸ್ ಫೋರ್ ಈ ರೀತಿಯಾಗಿ ಬರೆದುಕೊಳ್ಳಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋದಂತೂ ಸ್ಕೇಲ್ ಸ್ಕೇಲ್ ಅನ್ನು ಏನು ಬರೆದುಕೊಳ್ಳಬೇಕು ಎಕ್ಸ್ ಅಕ್ಷದಲ್ಲಿ ನಾವು ಏನು ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗುತ್ತೆ ಒಂದ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ನಾವು ಒಂದು ಒಂದು ಮಾನ ಒಂದು ವೇಳೆಯಲ್ಲಿ ಹತ್ತು ಇಪ್ಪತ್ತು ತೆಗೆದುಕೊಂಡಿದ್ದರೆ ಒಂದ್ ಸೆಂಟಿಮೀಟರ್ ಕೊಟ್ಟು ಹತ್ತು ಮಾನ ಅಂತ ಬರೆದುಕೊಳ್ಬೇಕು ನೆಕ್ಸ್ಟ್ ವೈ ಅಕ್ಷ ಇದು ವೈ ಇಲ್ಲಿ ಇಲ್ಲಿ ಕೂಡ ವಾಯ್ ಅಕ್ಷೆಂಟಿಮೀಟರ್ ಕೊಟ್ಟು ಒಂದು ಮಾನಗಳು ಇವಾಗ ನಮ್ಮ ತರ ಬಂದಿರೋ ಬೆಲೆಗಳನ್ನು ನೋಡೋಣ ಎಕ್ಸ್ ಸೊನ್ನೆ ಇದ್ದಾಗ ವೈಬೆಲೆ ಎಷ್ಟಿದೆ ಏಳು ಎಕ್ಸ್ ಸೊನ್ನೆ ಇದ್ದಾಗ ವೈ ಬೆಲೆ ಎಷ್ಟಿದೆ ಏಳು ನೆಕ್ಸ್ಟ್ ಎಕ್ಸ್ ಬೆಲೆ ಒಂದಿದ್ದಾಗ ವೈ ಬೆಲೆ ಆರು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡಿದ್ದಾಗ ವಾಯ್ ಬೆಲೆ ಐದು ನೆಕ್ಸ್ಟ್ ಎಕ್ಸ್ ಬೆಲೆ ಮೂರಿದ್ದಾಗ ವಾಯ್ ಬೆಲೆ ಎಷ್ಟು ನಾಲ್ಕು ಮೂರಿದ್ದಾಗ ನಾಲ್ಕು ಇವಾಗ ಏನು ಮಾಡೋದು ಕೊಡೋಣ ಈ ಎಲ್ಲ ಮೂ ನಾಲ್ಕು ಬಿಂದುಗಳನ್ನು ಸೇರಿಸೋಣ ಇದು ಯಾವ ಸಮೀಕರಣದ ಬಂತು ನಮ್ಮ ಹತ್ರ ಎಕ್ಸ್ ಪ್ಲಸ್ ವಾಯ್ ಇಸಿ ಕೊಟ್ಟು ಏಳು ಈ ಸಮೀಕರಣದ ಈ ಸಮೀಕರಣದ ಮೊದಲನೇ ಸಮೀಕರಣದ ರೇಖೆ ಬಂತು ಇವಾಗ ಎರಡನೇ ಸಮೀಕರಣ ನೋಡೋಣ ಎಕ್ಸ್ ಜೀರೋ ಇದ್ದಾಗ ವೈ ಬೆಲೆ ಎಷ್ಟು ಮೈನಸ್ ಒನ್ ಎಕ್ಸ್ ಜೀರೋ ಇದ್ದಾಗ ಎಕ್ಸ್ ಜೀರೋ ಇದ್ದಾಗ ವೈ ಎಷ್ಟಿದೆ ನಮ್ಮ ಹತ್ರ ಇಲ್ಲಿ ಎಕ್ಸ್ ಜೀರೋ ಇದ್ದಾಗ ವೈ ಬೆಲೆ ಮೈನಸ್ ಒನ್ ನೆಕ್ಸ್ಟ್ ಏನಿದೆ ಎಕ್ಸ್ ಬೆಲೆ ಒಂದಿದ್ದಾಗ ವೈ ಬೆಲೆ ಎರಡು ಎಕ್ಸ್ ಬೆಲೆ ಒಂದಿದ್ದಾಗ ವಾಯ್ ಬೆಲೆ ಎಷ್ಟು ಎರಡು ನೆಕ್ಸ್ಟ್ ಎಕ್ಸ್ ಬೆಲೆ ಒಂದ್ ಒಂದಾಯ್ತಲ್ಲ ಎಕ್ಸ್ ಬೆಲೆ ಎರಡಿದ್ದಾಗ ವಾಯ್ ಬೆಲೆ ಐದು ಎಕ್ಸ್ ಬೆಲೆ ಎರಡಿದ್ದಾಗ ವಾಯ್ ಬೆಲೆ ಎಷ್ಟು ಐದು ಈಗಾಗಲೇ ಇದೆ ನೆಕ್ಸ್ಟ್ ಎಕ್ಸ್ ಬೆಲೆ ಮೂರಿದ್ದಾಗ ವಾಯ್ ಬೆಲೆ ಎಷ್ಟು ಎಂಟು ಎಕ್ಸ್ ಬೆಲೆ ಮೂರಿದ್ದಾಗ ವಾಯ್ ಬೆಲೆ ಎಷ್ಟು ಎಂಟು ಇಲ್ಲಿ ಬರುತ್ತೆ ಇವಾಗ ಆಯ್ತಲ್ಲ ಇವಾಗ ಈ ಈ ನಾಲ್ಕು ಬಿಂದುಗಳನ್ನು ಸೇರಿಸೋಣ ಇವಾಗ ನಾಲ್ಕು ಬಿಂದುಗಳು ಸೇರಿದವೆ ಇದು ಯಾವ ಸಮೀಕರಣ ಆಯ್ತು ನಮ್ಮ ಹತ್ರ ಎರಡನೇ ಸಮೀಕರಣ ಎಷ್ಟಿದೆ ಮೂರು ಎಕ್ಸ್ ಮೈನಸ್ ವೈ ಇದು ಕೊಟ್ಟು ಈ ಸಮೀಕರಣದ ರೇಖೆ ಬಂತು ಇವಾಗ ಇಲ್ಲಿ ಈ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿವೆ ಯಾವ ಬಿಂದು ಎಕ್ಸ್ ಬೆಲೆ ಎಷ್ಟಿದೆ ಇಲ್ಲಿ ಎಕ್ಸ್ ಬೆಲೆ ಎರಡು ಎರಡು ನೆಕ್ಸ್ಟ್ ವೈ ಬೆಲೆ ಎಷ್ಟಿದೆ ಐದು ಅಂದ್ರೆ ಎರಡು ಕಾಮ ಐದು ಅಂದ್ರೆ ಎಕ್ಸ್ ಬೆಲೆ ಎಷ್ಟು ಬಂತು ನಮ್ಮ ಹತ್ರ ಎರಡು ವೈ ಬೆಲೆ ಐದು ಈ ರೀತಿಯಾಗಿ ನಾವು ನಾಲ್ಕು ಮಾರ್ಕ್ಸ್ ಪಡೆದುಕೊಳ್ಳಬಹುದು ಬನ್ನಿಸಿದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೆಕ್ಸ್ಟ್ ಏನಿದೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಗಳ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಸಮೀಕರಣ ಒಂದು ಏನಿದೆ ಟೂ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಎನ್ ಟು ನೆಕ್ಸ್ಟ್ ಇವಾಗ ಇದನ್ನು ನಾವು ವಾಯ್ ಇಸ್ ಈಕ್ವಲ್ ಟು ಏನು ಮಾಡಿಕೊಳ್ಳೋಣ ಏಟ್ ಮೈನಸ್ ಇದು ಟೂ ಎಕ್ಸ್ ಪ್ಲಸ್ ಇರೋದು ಈ ಕಡೆ ಬಂದು ಮೈನಸ್ ಟೂ ಎಕ್ಸ್ ಆಗುತ್ತೆ ಇವಾಗ ಏನು ಮಾಡೋಣ ನಾವು ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯೋಣ ಎಕ್ಸ್ ಬೆಲೆ ಸೊನ್ನೆ ಕೊಟ್ಟಾಗ ಏನಾಗುತ್ತೆ ಎರಡು ಇಂಟು ಸೊನ್ನೆ ಸೊನ್ನೆ ವೈ ಬೆಲೆ ಎಷ್ಟು ಬಂತು ಎಂಟು ನೆಕ್ಸ್ಟ್ ಎಕ್ಸ್ ಬೆಲೆ ಒಂದ್ ಇಕ್ಕದಾಗ ಎರಡು ಒಂದ್ಲೆ ಎರಡು ನೆಕ್ಸ್ಟ್ ಎಂಟು ರಲ್ಲಿ ಎರಡು ಕಳೆದ್ರೆ ಎಷ್ಟು ಆರು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡು ಇದ್ದಾಗ ಎರಡೇ ನಾಲ್ಕು ಎಂಟರಲ್ಲಿ ನಾಲ್ಕು ಕಳೆದ್ರೆ ನಾಲ್ಕು ನೆಕ್ಸ್ಟ್ ಎಕ್ಸ್ ಬೆಲೆ ಮೂರು ಎಕ್ಸ್ ಬೆಲೆ ಮೂರು ಇದ್ದಾಗ ಎರಡು ಮೂರ್ಲೆ ಆರು ಎಂಟರಲ್ಲಿ ಆರ್ಕಾದರೆ ಎರಡು ಈ ರೀತಿಯಾಗಿ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದೇವೆ ಇವಾಗ ಇನ್ನೊಂದು ಸಮೀಕರಣ ಏನಿದೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಐದು ಇವಾಗ ವೈ ಈಸ್ ಈಕ್ವಲ್ ಟು ಐದು ಇದು ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಆಗುತ್ತೆ ಇವಾಗ ಇದರ ಬೆಲೆಗಳನ್ನು ನೋಡೋಣ ಎಕ್ಸ್ ವೈ ಇವಾಗ ಇಲ್ಲಿ ಎಕ್ಸ್ ಬೆಲೆ ಐದು ಇಕ್ಕಿದಾಗ ವೈ ಬೆಲೆ ಎಷ್ಟು ಬರುತ್ತೆ ಐದು ನೆಕ್ಸ್ಟ್ ಎಕ್ಸ್ ಬೆಲೆ ಒಂದು ಇಕ್ಕಿದಾಗ ವಾಯ್ ಬೆಲೆ ನಾಲ್ಕು ಐದರಲ್ಲಿ ಒಂದ್ಕದ್ರೆ ನಾಲ್ಕು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡಿದ್ದಾಗ ವಾಯ್ ಬೆಲೆ ಮೂರು ಎಕ್ಸ್ ಬೆಲೆ ನಾಲ್ಕಿಕ್ಕಿದಾಗ ವಾಯ್ ಬೆಲೆ ಎಷ್ಟು ಬರುತ್ತೆ ಒಂದು ಇವಾಗ ಗ್ರಾಫ್ ತೆಗೆದು ತೆಗೆದುಕೊಳ್ಳೋಣ ಗ್ರಾಫ್ನಲ್ಲಿ ಈ ಬೆಲೆಗಳನ್ನು ಬರೆಯೋಣ ಏನಿದೆ ಎಕ್ಸ್ ಬೆಲೆ ಮೊದಲಿಗೆ ಸೊನ್ನೆ ಇದ್ದಾಗ ವಾಯ್ ಬೆಲೆ ಎಷ್ಟು ಎಂಟು ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ವೈ ಬೆಲೆ ಎಷ್ಟು ಎಂಟು ನೆಕ್ಸ್ಟ್ ಎಕ್ಸ್ ಬೆಲೆ ಒಂದಿದ್ದಾಗ ಎಷ್ಟಿದೆ ಎಕ್ಸ್ ಬೆಲೆ ಒಂದಿದ್ದಾಗ ವೈ ಬೆಲೆ ಆರು ಎಕ್ಸ್ ಬೆಲೆ ಒಂದಿದ್ದಾಗ ವೈ ಬೆಲೆ ಆರು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡಿದ್ದಾಗ ವೈ ಬೆಲೆ ನಾಲ್ಕು ನೆಕ್ಸ್ಟ್ ಕೊನೆಯದಾಗಿ ಎಕ್ಸ್ ಬೆಲೆ ಮೂರಿದ್ದಾಗ ವೈ ಬೆಲೆ ಎರಡಿದೆ ಇವಾಗ ಏನು ಮಾಡಬೇಕು ನಾವು ಈ ಬಿಂದುಗಳನ್ನು ನಾವು ಸೇರಿಸಬೇಕು ಇದು ಯಾವ ಸಮೀಕರಣದಿದೆ ಟು ಎಕ್ಸ್ ಪ್ಲಸ್ ವೈ ಇಸ್ ಟು ಏಟ್ ಟು ಎಕ್ಸ್ ಪ್ಲಸ್ ವೈಸಿ ಕೊಟ್ಟು ಏಟ್ ನೆಕ್ಸ್ಟ್ ಇವಾಗ ಈ ಬೆಲೆಗಳನ್ನು ತೆಗೆದುಕೊಂಡು ನೋಡೋಣ ಎಕ್ಸ್ ಸೊನ್ನೆ ಇದ್ದಾಗ ವಾಯ್ ಬೆಲೆ ಎಷ್ಟು ಐದು ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ವೈ ಬೆಲೆ ಐದು ನೆಕ್ಸ್ಟ್ ಎಕ್ಸ್ ಒಂದಿದ್ದಾಗ ವೈ ಬೆಲೆ ನಾಲ್ಕು ಎಕ್ಸ್ ಒಂದಿದ್ದಾಗ ವಾಯ್ ಬೆಲೆ ನಾಲ್ಕು ನೆಕ್ಸ್ಟ್ ಎಕ್ಸ್ ಬೆಲೆ ಎರಡಿದ್ದಾಗ ಮೂರು ಎಕ್ಸ್ ಬೆಲೆ ಎಷ್ಟು ಎರಡಿದ್ದಾಗ ವಾಯ್ ಬೆಲೆ ಎಷ್ಟು ಮೂರು ನೆಕ್ಸ್ಟ್ ಎಕ್ಸ್ ಬೆಲೆ ಇಲ್ಲಿ ಮೂರು ತೆಗೆದುಕೊಳ್ಬೇಕಲ್ಲ ಎಕ್ಸ್ ಬೆಲೆ ಮೂರಿದ್ದಾಗ ಐದರಲ್ಲಿ ಮುರ್ಕಾದರೆ ಎರಡು ಎಕ್ಸ್ ಬೆಲೆ ಅಷ್ಟು ಮೂರಿದ್ದಾಗ ವಾಯ್ ಬೆಲೆ ಎರಡು ನೆಕ್ಸ್ಟ್ ಈ ಬಿಂದುಗಳನ್ನು ಸೇರಿಸಬೇಕು ಇದು ಯಾವ ಸಮೀಕರಣ ಬಂತು ನಮ್ಮ ಹತ್ರ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಐದು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಐದು ಇವೆರಡು ರೇಖೆಗಳು ಯಾವ ಬಿಂದಿನಲ್ಲಿ ಛೇದಿಸಿವೆ ಎಕ್ಸ್ ಮೂರು ಇದ್ದಾಗ ನೆಕ್ಸ್ಟ್ ವೈ ಎರಡು ಇದ್ದಾಗ ಈ ಬಿಂದುಗಳು ಛೇದಿಸಿವೆ ಇವಾಗ ಇದರ ಎಕ್ಸ್ ಬೆಲೆ ವೈ ಬೆಲೆಗಳು ಎಷ್ಟು ಬಂತು ನಮ್ಮ ಹತ್ರ ಎಕ್ಸ್ ಬೆಲೆ ಮೂರು ವಾಯುಬೆಲೆ ಎರಡು ಬಂತು ಈ ರೀತಿಯಾಗಿ ನಾವು ನಕ್ಷಾ ವಿಧಾನದ ಮೂಲಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ಕಂಡಿ ಹಿಡಿಯಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು